ಬರದಿಂದ ಕಂಗೆಟ್ಟ ರಾಜ್ಯದ ಮೂವತ್ತೆರಡು ಲಕ್ಷ ರೈತರಿಗೆ ಮೊದಲ ಕಂತಿನ ಬರ ಪರಿಹಾರವಾಗಿ ಒಟ್ಟು ಐನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಯನ್ನು ಬೆಳೆಹಾನಿ ಪರಿಹಾರವಾಗಿ ನೀಡಲಾಗಿದ್ದು ಯಾವ ಜಿಲ್ಲೆಗೆ ಎಷ್ಟೆಷ್ಟು ಪರಿಹಾರ ದೊರೆತಿದೆ ಎಂಬ ವಿವರವನ್ನು ಸರ್ಕಾರ ಪ್ರಕಟಿಸಿದೆ ಪ್ರತಿಯೊಂದು ಜಿಲ್ಲೆಯ ವಿವರ ಹೀಗಿವೆ ರಾಯಚೂರು ಜಿಲ್ಲೆ ಒಂಬತ್ತು ಕೋಟಿ ಕಲಬುರಗಿ ಜಿಲ್ಲೆ ಹದಿನಾರು ಪಾಯಿಂಟ್ ಐವತ್ತು ಕೋಟಿ ಬೀದರ್ ಜಿಲ್ಲೆ ನಾಲ್ಕು ಪಾಯಿಂಟ್ ಐವತ್ತು ಕೋಟಿ ಬೆಳಗಾವಿ ಜಿಲ್ಲೆ ಇಪ್ಪತ್ತೆರಡು ಪಾಯಿಂಟ್ ಐವತ್ತು ಕೋಟಿ ವಿಜಯಪುರ ಜಿಲ್ಲೆ ಹದಿನೆಂಟು ಕೋಟಿ ಬಾಗಲಕೋಟೆ ಜಿಲ್ಲೆ ಹದಿಮೂರು ಪಾಯಿಂಟ್ ಐವತ್ತು ಕೋಟಿ ಹಾವೇರಿ ಜಿಲ್ಲೆ ಹನ್ನೆರಡು ಕೋಟಿ ಶಿವಮೊಗ್ಗ ಜಿಲ್ಲೆ ಹತ್ತು ಪಾಯಿಂಟ್ ಐವತ್ತು ಕೋಟಿ ಧಾರವಾಡ ಜಿಲ್ಲೆ ಹನ್ನೆರಡು ಕೋಟಿ ಹಾಸನ್ ಜಿಲ್ಲೆ ಹನ್ನೆರಡು ಕೋಟಿ ಏಳು ಪಾಯಿಂಟ್ ಐವತ್ತು ಕೋಟಿ ಚಿಕ್ಕಮಗಳೂರು ಜಿಲ್ಲೆ ಹನ್ನೆರಡು ಕೋಟಿ ಬೆಂಗಳೂರು ಗ್ರಾಮಾಂತರ ಆರು ಕೋಟಿ ಬೆಂಗಳೂರು ನಗರ ಏಳು ಪಾಯಿಂಟ್ ಐವತ್ತು ಕೋಟಿ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂಬತ್ತು ಕೋಟಿ ಕೋಲಾರ ಜಿಲ್ಲೆ ಒಂಬತ್ತು ಕೋಟಿ ದಾವಣಗೆರೆ ಜಿಲ್ಲೆ ಹದಿನಾರು ಕೋಟಿ ಚಿತ್ರದುರ್ಗ ಜಿಲ್ಲೆ ಒಂಬತ್ತು ಕೋಟಿ ತುಮಕೂರು ಜಿಲ್ಲೆ ಹದಿನೈದು ಕೋಟಿ ಚಾಮರಾಜನಗರ ಏಳು ಪಾಯಿಂಟ್ ಐವತ್ತು ಕೋಟಿ ಮೈಸೂರು ಜಿಲ್ಲೆ ಹದಿಮೂರು ಪಾಯಿಂಟ್ ಐವತ್ತು ಕೋಟಿ ಮಂಡ್ಯ ಜಿಲ್ಲೆ ಹತ್ತು ಪಾಯಿಂಟ್ ಐವತ್ತು ಕೋಟಿ ಕೊಪ್ಪಳ ಜಿಲ್ಲೆ ಹತ್ತು ಪಾಯಿಂಟ್ ಐವತ್ತು ಕೋಟಿ ಯಾದಗಿರಿ ಜಿಲ್ಲೆ ಒಂಬತ್ತು ಕೋಟಿ ದಕ್ಷಿಣ ಕನ್ನಡ ಜಿಲ್ಲೆ ಮೂರು ಕೋಟಿ ಉತ್ತರ ಕನ್ನಡ ಜಿಲ್ಲೆ ಹದಿನಾರು ಪಾಯಿಂಟ್ ಐವತ್ತು ಕೋಟಿ ರಾಮನಗರ ಏಳು ಪಾಯಿಂಟ್ ಐವತ್ತು ಕೋಟಿ ಗದಗ ಜಿಲ್ಲೆ ಹತ್ತು ಪಾಯಿಂಟ್ ಐವತ್ತು ಕೋಟಿ ಬಳ್ಳಾರಿ ಜಿಲ್ಲೆ ಏಳು ಪಾಯಿಂಟ್ ಐವತ್ತು ಕೋಟಿ ವಿಜಯನಗರ ಒಂಬತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಬರ ಪರಿಹಾರದ ಹಣ ಪಡೆಯಬೇಕಾದರೆ ರೈತರು ಕಡ್ಡಾಯವಾಗಿ ಎಫ್ ಐ ಡಿ ಮಾಡಿಸಲೇಬೇಕು ಎಫ್ ಐ ಡಿ ಈ ಕೂಡಲೇ ರೈತರು ತಮ್ಮ ಹತ್ತಿರದ ಸಿ ಎಸ್ ಸಿ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಎಫ್ ಐ ಡಿ ಮಾಡಿಸಿಕೊಳ್ಳಿ ಎಫ್ ಐ ಡಿ ಮಾಡಲು ಬೇಕಾಗಿರುವ ದಾಖಲೆಗಳು ಆಧಾರ್ ಕಾರ್ಡ್ ಜೆರೆಕ್ಸ್ ಬ್ಯಾಂಕ್ ಪಾಸ್ಬುಕ್ ಜೆರೆಕ್ಸ್ ಆರ್ ಡಿ ಸಿ ಜೆರೆಕ್ಸ್ ಮತ್ತು ಆಧಾರ್ ಲಿಂಕ್ ಇರುವ ಮೊಬೈಲ್ ಸಂಖ್ಯೆ ಇಷ್ಟು ದಾಖಲೆಗಳನ್ನು ನೀಡಿ ಎಫ್ ಐ ಡಿ ಮಾಡಿಸಿ ಬರ ಪರಿಹಾರ ಪಡೆದುಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ